ಪರಿಮಳ ಕಿಚನ್ ಗೆ ಸ್ವಾಗತ ಇವತ್ತು ನಾನು ತುಂಬಾ ಸುಲಭವಾಗಿ 5 ಮಿನಿಟ್ಸ್ ಅಲ್ಲಿ ಮಾಡುವಂತ ಒಂದು ಅವಲಕ್ಕಿ ಹಪ್ಪಳ ಮಾಡುವುದೇ ಕೊಡ್ತಿದೀನಿ ಇದು ರಾತ್ರಿನೇ ನೆನೆ ಹಾಕಬೇಕು ರುಬ್ಬಬೇಕು ಮತ್ತೆ ಮುದ್ದೆ ಮಾಡ್ಕಬೇಕು ಅವೆಲ್ಲ ಏನು ಇಲ್ಲ ತುಂಬಾ ಸುಲಭವಾಗಿ ಮನೆಯಲ್ಲಿ ಎಲ್ಲರೂ ಮಾಡ್ಕೋಬಹುದು ಅಂತ ಒಂದು ಹಪ್ಪಳ ಇದು ಈಗ ಮಾಡುವುದು ಹೇಗೆ ಮತ್ತು ಬೇಕಾಗುವ ಪದಾರ್ಥಗಳು ತೋರಿಸ್ಕೊಡ್ತಿದೀನಿ ಬನ್ನಿ ನೋಡಿ ಎಷ್ಟು ಚೆನ್ನಾಗಿ ಕಟ್ ಆಗುತ್ತೆ ಅದಾ ಎಣ್ಣೆನೂ ಏನು ಇರಲ್ಲ ತುಂಬಾ ಚೆನ್ನಾಗಿ ಆಗುತ್ತೆ ನೋಡಿ ಮುಟ್ಟಿದ್ರೆ ಹಾಗೆ ಕಟ್ ಆಗುತ್ತೆ ಅಷ್ಟು ಸ್ಮೂತ್ ಇರುತ್ತೆ ಈಗ ಇದನ್ನ ಮಾಡೋದು ತೋರಿಸ್ಕೊಡ್ತಿದೀನಿ ಬನ್ನಿ ಡಿಲೆಕ್ಸ್ ಅವಲಕ್ಕಿ 1/2 ಕೆಜಿ ತಾಂಡಿದೀನಿ ನೀರು ಜೀರಿಗೆ ಪುಡಿ ಜೀರಿಗೆನ ಮಿಕ್ಸಿಗೆ ಹಾಕಿ ಇಟ್ಟಿದ್ದೀನಿ ತುಪ್ಪ ಉಪ್ಪು ನೋಡಿ ನಾನು ಈ ತರ ಅವಲಕ್ಕಿ ತಾಂಡಿದೀನಿ ನೋಡಿ ಈ ತರ ಅಗ್ಲಗ್ಲಗ್ ಬರುತ್ತಲ್ಲ ಹಗೂರಕ್ಕೆ ಇರುತ್ತೆ ನೀವು ಯಾವ ಬೇಕಾದ್ರು ತಗೋಬಹುದು ದಪ್ಪ ಅವಲಕ್ಕಿ ಇನ್ನೊಂದು ಪೇಪರ್ ಅವಲಕ್ಕಿ ಎಲ್ಲ ಬರುತ್ತಲ್ಲ ಯಾವ ಬೇಕಾದ್ರು ತಗೋಬಹುದು ಇದು ನಾನು ತಾಂಡಿದೀನಿ ಇದಂದ್ರೆ ಇನ್ಸ್ಟೆಂಟ್ ಆಗಿ ಮಾಡ್ಕೊಂಡು ಬಿಡಬಹುದು ಅದು ಮತ್ತೆ ಇದು ಡ್ರೈ ಪುಡಿ ಮಾಡ್ಕೊಳ್ಳಕ್ಕೂ ಚೆನ್ನಾಗಿರುತ್ತೆ ತುಂಬಾ ಚೆನ್ನಾಗಿ ಪೌಡರ್ ಆಗುತ್ತೆ ಅದಕ್ಕೋಸ್ಕರ ಈ ಅವಲಕ್ಕಿ ತಾಂಡಿದೀನಿ ನಾನು ಈಗ ಮಿಕ್ಸಿಲ್ ಎಲ್ಲ ಡ್ರೈ ಪೌಡರ್ ಮಾಡ್ಕೊಳ್ಳೋಣಂತೆ ನೋಡಿ ಈ ತರನೇ ಹಿಂಗೆ ಅವಲಕ್ಕಿನ ಮಿಕ್ಸಿಗೆ ಹಾಕ್ತೀನಿ ತುಂಬಾ ಸಣ್ಣಕ್ಕೆ ನುಣ್ಣಗೆ ಆಗಬೇಕು ಇದು ನೋಡಿ ಈ ತರ ಪುಡಿ ಮಾಡಿ ಇಟ್ಕೋಬೇಕು ನಾನು ತೋರಿಸಿದಿನಲ್ಲ ಅವಲಕ್ಕಿ ಎಲ್ಲವನ್ನು ಈ ತರ ಡ್ರೈ ಪುಡಿ ಮಾಡಿ ಇಟ್ಕೋಬೇಕು ನುಣ್ಣಗಿರಬೇಕು ನೋಡಿ ಈ ತರ ನೋಡಿ ಈ ತರ ಮಾಡಿ ಇಟ್ಕೋಬೇಕಾಗುತ್ತೆ ನೋಡಿ ಇದು 1/2 ಕೆಜಿ ಅವಲಕ್ಕಿಗೆ ಇಷ್ಟು ಹಿಟ್ಟಾಗಿದೆ ನೋಡಿ ನುಣ್ಣಗೆ ಮಾಡ್ಕೋಬೇಕು ಜರಡಿ ಮಾಡೋ ಅವಶ್ಯಕತೆ ಏನಿಲ್ಲ ಈ ತರ ನುಣ್ಣಗೆ ಪೌಡರ್ ಮಾಡ್ಕೊಂಡ್ಬಿಟ್ರೆ ಆಯ್ತು ನೋಡಿ ಇಷ್ಟಾಗಿದೆ ಈಗಿದಕ್ಕೆ ಸ್ವಲ್ಪ ಜೀರಿಗೆ ಪುಡಿ ಹಾಕೋಣಂತೆ 1/2 ಕೆಜಿ ಅವಲಕ್ಕಿಗೆ ನೋಡಿ 1/2 ಸ್ಪೂನ್ ಜೀರಿಗೆ ಪುಡಿ ಹಾಕ್ತಾ ಇದೀನಿ ಜೀರಿಗೆನ ಸಣ್ಣಕ್ಕೆ ಹಿಂಗೆ ಮಿಕ್ಸಿಗೆ ಹಾಕೊಂಡ್ಬಿಟ್ಟಿದ್ದೀನಿ ಅಷ್ಟೇ ಈಗ ಉಪ್ಪು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಯಾವತ್ತೂ ಉಪ್ಪು ಜಾಸ್ತಿ ಹಾಕೋಬೇಡಿ ಇಷ್ಟು ಹಾಕಿರ್ತೀನಿ ಕಲಸಿ ನೋಡಾದ್ಮೇಲೆ ಮತ್ತೆ ಹಾಕೋಣಂತೆ ಈಗ ಇದನ್ನ ಚೆನ್ನಾಗಿ ಕಲಸ್ಕೊಂಡ್ಬಿಡೋಣಂತೆ ಚೆನ್ನಾಗಿ ಇದು ಕೂಡಬೇಕು ನೀರು ಹಾಕೋಕ್ಕೂ ಮುಂಚೆ ಹಿಂಗೆ ಚೆನ್ನಾಗಿ ಕಲಸ್ಕೊಂಡ್ಬಿಡಿ ಈ ನೋಡಿ ಜೀರಿಗೆ ಉಪ್ಪು ಹಾಕಿ ಚೆನ್ನಾಗಿ ಕಲಸ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಕಲಸಾಗಿದೆ ಈಗ ಇದಕ್ಕೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸೋಣಂತೆ ಒಟ್ಟಿಗೆ ಹಾಕೊಂಡ್ಬಿಡ್ಬೇಡಿ ಸ್ವಲ್ಪನೇ ಹಾಕೊಂಡು ಕಲಸ್ಕೋಬೇಕಾಗುತ್ತೆ ಸ್ವಲ್ಪ ಹಾಕ್ತಾ ಇದ್ದೀನಿ ಇದಕ್ಕೆ ಬೇಕಾದ್ರೆ ನೀವು ಖಾರದ ಪುಡಿ ಹಾಕೋಬಹುದು ಹಸಿಮೆಣಸಿನ್ಕಾಯಿ ಖಾರ ನುಣ್ಣಗೆ ಮಿಕ್ಸಿಗೆ ಹಾಕೊಂಡು ಅದನ್ನು ಹಾಕೋಬಹುದು ನಾನು ಬರೀ ಜೀರಿಗೆ ಉಪ್ಪು ಮಾತ್ರ ಹಾಕಿರೋದು ನೀವು ನಿಮಗೆ ರುಚಿಗೆ ಹೆಂಗ್ ಬೇಕೋ ನೀವು ಹಂಗೆ ಮಾಡ್ಕೋಬಹುದು ಹಪ್ಪಳ ಚೆನ್ನಾಗೇ ಬರುತ್ತೆ ನೋಡಿ ಹಿಂಗೆ ಸ್ವಲ್ಪನೇ ನೀರು ಹಾಕೊಂಡು ಕಲಸ್ಕೊತ ಇರಬೇಕು ಹಾಗೆ ಕಲಸ್ಕೋಬೇಕಾಗುತ್ತೆ ಇದು ಹಪ್ಪಳ ಮಾಡೋದ್ರಿಂದ ತುಂಬಾ ನೀರು ಮಾಡ್ಕೋಬೇಡಿ ಹಂಗಂತ ತುಂಬಾ ಗಟ್ಟಿನೂ ಮಾಡ್ಕೋಬಾರ್ದು ಸಮ ಪ್ರಮಾಣದಲ್ಲಿ ಕಲಸ್ಕೋಬೇಕಾಗುತ್ತೆ ಈಗ ಚಪಾತಿ ಇಟ್ಟು ಕಲಸ್ಕೊಂತಿರಲ್ವಾ ಆ ತರ ಅದೇ ಹದದಲ್ಲಿ ಕಲಸ್ಕೋಬೇಕಿದು ಇದು ನೆಂದ ಮೇಲೆ ಮತ್ತೆ ಗಟ್ಟಿ ಆಗೋದ್ರಿಂದ ಚೆನ್ನಾಗಿ ಸ್ವಲ್ಪ ನಾದಿ ಸ್ವಲ್ಪ ಮೆತ್ತಿಗೆ ಕಲಸಿಟ್ಕೊಂಡ್ಬಿಡಿ ನೆಂದ ಮೇಲೆ ಮತ್ತೆ ಇಟ್ಟು ಅವಲಕ್ಕಿ ಇಟ್ಟು ಗಟ್ಟಿ ಆಗ್ಬಿಡುತ್ತೆ ಚೆನ್ನಾಗಿ ಅವಲಕ್ಕಿ ನೆಂದ್ರೆ ಗಟ್ಟಿ ಆಗುತ್ತಲ್ವಾ ಆ ತರ ನೋಡಿ ಈಗ ಕಲಸಿಟ್ಟಿದ್ದೀನಿ ಚೆನ್ನಾಗಿ ಗಂಟಿಲ್ದಂಗೆ ನೀಟಾಗಿ ಕಲಸಿಟ್ಟಿದ್ದೀನಿ ನೋಡ್ರಿ ಈ ತರ ಇರಬೇಕು ನೋಡಿ ನೋಡ್ಕಂತಿದ್ದೀರಲ್ವಾ ಇದು ನೆಂದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಅವಾಗ ಮತ್ತೆ ಚೆನ್ನಾಗಿ ನಾದ್ಕೋಬೇಕು ಈಗ ಇದು ಈ ತರ ಕಲಸಿಟ್ಟಿದ್ದೀನಲ್ಲ ಉಪ್ಪು ಎಲ್ಲ ನೋಡಿದ್ದೀನಿ ಚೆನ್ನಾಗಿ ಕಲಸಿಟ್ಟಿದ್ದೀನಿ ಈಗ 2 ಅವರ್ಸ್ ನೆನೆಯಕ್ಕೆ ಬಿಟ್ಬಿಡ್ಬೇಕು ಈಗ 2 ಅವರ್ಸ್ ಅಂದ್ರೆ ಈಗ 8 ಗಂಟೆ ಆಗಿದೆ ನೋಡ್ರಿ ಬೆಳಗ್ಗೆ 10 ಗಂಟೆ ತನಕ ನೆನೆಯಕ್ಕೆ ಬಿಟ್ಬಿಡ್ತೀನಿ ಅಷ್ಟೊಳಗೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಚೆನ್ನಾಗಿ ನಾದ್ಕೊಂಡು
ಹಪ್ಪಳ ಮಾಡ್ಕೊಂಡು ಬಿಸಿಲಿಗೆ ಹಾಕ್ಬೋದು. ಈಗ 2 ಅವರ್ಸ್ ಈ ತರ ಮುಚ್ಚಿ ಇಟ್ಬಿಡ್ತೀನಿ ನಾನು. ನೋಡಿ ಈಗ 8 ಗಂಟೆಗೆ ಕಲಸಿಟ್ಟಿದ್ದೆ, ಈಗ 10 ಗಂಟೆ ಆಗಿದೆ, ತೆಗಿತಾ ಇದೀನಿ. ಈಗ ಇದನ್ನ ಸಸಲ್ಪನೆ ಹಾಕೊಂಡು ನಾದ್ಕೊಂಡು ಹಪ್ಪಳ ಮಾಡ್ಕೊಳ್ಳೋಣಂತೆ. ಇದು ಸ್ವಲ್ಪ ಹಿಂಗೆ ತಗೋಬೇಕು ನೋಡಿ. ಇಷ್ಟು ಹಾಕ್ಕಂತಿದ್ದೀನಿ, ಒಂದಿಷ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪದ ಕೈ ಮಾಡ್ಕೊಳ್ಳೋಣಂತೆ ಈ ಥರ. ಈಗ ಇದನ್ನು ಚೆನ್ನಾಗಿ ನಾದ್ಕೋಬೇಕು. ನಾದ್ಕೊಂತ ಇದ್ದೀನಿ ಈಗ. ನೋಡಿ ಈ ಥರ ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ಸ್ವಲ್ಪನೂ ಗಂಟಿರಬಾರ್ದು, ನೀಟಾಗಿ ನೀಟಾಗಿ ಹಿಂಗೆ 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 ನಾದ್ಕೋಬೇಕು. ಇದು ಎಷ್ಟು ಚೆನ್ನಾಗಿ ನಾದ್ಕೊಂತೀರೋ ಅಷ್ಟು ಚೆನ್ನಾಗಿ ಹಪ್ಪಳ ಬರುತ್ತೆ, ಇಲ್ಲಾಂದರೆ ಹಪ್ಪಳ ಒಡೆಯೋ ಚಾನ್ಸಸ್ ಇರುತ್ತೆ. ಆಮೇಲೆ ತುತ್ತುದು ಎಲ್ಲ ಎಡ್ಜಸ್ ಎಲ್ಲ ಒಡೆದೋಗುತ್ತೆ. ಅದು ಅದಕ್ಕೋಸ್ಕರ ಹೇಳ್ತಾ ಇರೋದು. ಈ ಥರ ಚೆನ್ನಾಗಿ ಒಂದು ಸ್ವಲ್ಪ ತುಪ್ಪ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡ್ರೆ ಎಣ್ಣೆ ವಾಸನೆ ಬರುತ್ತೆ ಅಂತಂದು ತುಪ್ಪ ಹಚ್ಕೊಂತೀವಿ ಅಷ್ಟೇ. ನೀವು ಯಾವ್ದು ಬೇಕಾದ್ರೂ ಹಚ್ಕೋಬೋದು, ಎಣ್ಣೆನಾರು ಹಚ್ಕೋಬೋದು, ತುಪ್ಪನಾರು ಹಚ್ಕೋಬೋದು. ನೋಡಿ ಈ ಥರ ಚೆನ್ನಾಗಿ ನಾದ್ಕೋಬೇಕು. ಚೆನ್ನಾಗಿ ಬಿಸಿಲಿದ್ದಂಗೆ ಹಾಕಬೇಕು ಈ ಹಪ್ಪಳನ. 2 ದಿನ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಬಿಟ್ರೆ ಸಾಕು, ತುಂಬ ದಿನವೂ ಇಡಕ್ಕೆ ಹೋಗಬೇಡಿ. ಹಪ್ಪಳ ತುಂಬಾನು ಒಣಗಬಾರ್ದು. 2 ದಿನ ಚೆನ್ನಾಗಿ ಬೆಳಗಿಂದ ಸಾಯಂಕಾಲದ ತನಕ ಒಳ್ಳೆ ಚೂರು ಚೂರು ಬಿಸಿಲಲ್ಲಿ ಒಣಗಿಸ್ಬಿಟ್ರೆ ಚೆನ್ನಾಗಿ ಆಗ್ಬಿಡುತ್ತೆ. ಇದನ್ನ ಏರ್ಟೈಟ್ ಬಾಕ್ಸಲ್ಲಿ ಕವರಲ್ಲಿ ಹಾಕಿಟ್ರೆ 1 ವರ್ಷ ಆದರೂ ಕೆಡೋದಿಲ್ಲ ಇದು. ಮತ್ತು ತುಂಬ ಈಸಿ ಮಾಡೋದಿದು. ನೋಡಿ ಈಗ ಆಗಿದೆ. ಈ ಥರ ಚೆನ್ನಾಗಿ ಮಾಡ್ಕೊಂಬಿಡಿ. ನೋಡಿ ಆಗಿದೆ ಅಲ್ವಾ. ಈಗ ಹಿಟ್ಟು ರೆಡಿ ಆಗಿದೆ. ಈಗ ಈಗ ಇಷ್ಟಿಷ್ಟಕ್ಕೆ ಕಟ್ ಮಾಡ್ಕೊಳ್ಳೋಣಂತೆ. ನೋಡಿ ಇಷ್ಟಿಷ್ಟಕ್ಕೆ ಕಟ್ ಮಾಡ್ಕೊಂತ ಹೋಗೋಣಂತೆ. ಅಳತೆ ಗೊತ್ತಾಗುತ್ತೆ ಅವಾಗ ಹಪ್ಪಳ ಇಷ್ಟೇ ಆಗುತ್ತೆ ಅಂತ. ನೋಡಿ ಇಷ್ಟಿಷ್ಟು ಉಂಡೆ ಮಾಡ್ಕೊಂಡಿದ್ದೀವಲ್ವಾ. ಈಗ ಇದನ್ನ ಚೆನ್ನಾಗಿ ರೌಂಡ್ ಮಾಡ್ಕೊಂಬಿಡಿ. ನೋಡಿ ಈ ಥರ ಪ್ರತಿಯೊಂದು ರೌಂಡ್ ಮಾಡಿ ಇಟ್ಕೋಬೇಕು. ಇದು ತುಂಬ ಈಸಿ, ಮಾತ್ರ ಚೆನ್ನಾಗಿ ನಾದ್ಕೊಂಡಷ್ಟು ಒಳ್ಳೇದು. ನೋಡಿ ಈ ಥರ ಒಂದು ರೌಂಡ್ ಮಾಡಿ ಇಟ್ಕೊಂಬಿಡ್ಬೇಕು. ನೀವು ಆರಾಮಾಗಿ ಬೆಳಗ್ಗೆ 6 ಗಂಟೆಗೆ ಈ ಥರ ಕಲಸಿ 2 ಅವರ್ಸ್ ನೆನೆಸಿ ಇಟ್ಕೊಂಬಿಟ್ರೆ 8 ಗಂಟೆಗೆ ಬೇಕಾದ್ರೆ ಮನೆಯಲ್ಲಿ ಕೆಲಸ ಇಲ್ಲ ಅಂದರೆ ಬೆಳಗ್ಗೆ ಹೊತ್ತು ಮಾಡ್ಕೋಬೋದು. ಇಲ್ಲ ಅಂದರೆ ನೀವು ಕೆಲಸ ಎಲ್ಲ ಮುಗಿಸ್ಕೊಂಡು 8 ಗಂಟೆಗೆ ಕಲಸ್ಕೊಂಡು 10 ಗಂಟೆ 10:30 ಅಷ್ಟೊತ್ತಿಗೆ ನೀಟಾಗಿ ಹಿಂಗೆ ಮಾಡ್ಕೊಂಡು ಆರಾಮಾಗಿ ಹೋಗಿ ಬಿಸಿಲು ಚೆನ್ನಾಗಿದ್ದಾಗ ಹಪ್ಪಳ ಮಾಡಿ ಹಾಕ್ಬರ್ಬೇಕು. 2 ದಿನದ ಮೇಲೆ ಇದನ್ನು ಒಣಗ್ಸಕ್ಕೆ ಹೋಗಬೇಡಿ, ಚೆನ್ನಾಗಿ ಒಣಗಿಬಿಟ್ಟಿರುತ್ತೆ ಆಲ್ರೆಡಿ ಆಗಲೇ 2 ದಿನಕ್ಕೇನೆ. ಇದು ತುಂಬ ಟೇಸ್ಟ್ ಆಗುತ್ತೆ ನೋಡಿ. ಈಗಾಗಿದೆ ಇದು, ಇದೇ ಥರನೇ ಮಾಡ್ಕೊಳ್ಳೋಣಂತೆ ಎಲ್ಲ. ನೋಡಿ ಈ ಥರ ಉಂಡೆ ಮಾಡಿ ಹಿಂಗೆ ಇಟ್ಕೋಬೇಕು. ನಾನು ಎಣ್ಣೆ ಕವರ್ ತಗೊಂಡಿದ್ದೀನಿ, ನೀವು ಬೇಕಾದ್ರೆ ಹಾಲಿನ ಕವರು, ಪ್ಲಾಸ್ಟಿಕ್ ಕವರು ಯಾವುದಿದ್ರೂ ನಡೆಯುತ್ತೆ. ನಾನೀಗ ಎಣ್ಣೆ ಕವರ್ ತಗೊಂಡಿದ್ದೀನಿ. ಈ ಥರ 2 ಪೀಸ್ ಮಾಡಿಟ್ಟಿದ್ದೀನಿ, ಒಂದ್ರ ಮೇಲೆ ಒಂದು ಹಿಂಗಿಡ್ಬೇಕು. ನೋಡಿ ಬಂದಿದೆ. ನಾನು ಚಪಾತಿ ಪ್ರೆಸರಲ್ಲಿ ಮಾಡ್ತಾ ಇರೋದು. ನೀವು ಬೇಕಾದ್ರೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕೊಂಡು ಅದ್ರ ಮೇಲೆ ಹಿಂಗೆ ಲಟ್ಟಿಸ್ಕೋಬೋದು, ತಿಕ್ಕೋಬೋದು, ಏನಾದ್ರು ಮಾಡ್ಕೋಬೋದು. ನಾನು ಇದ್ರಲ್ಲಿ ಮಾಡ್ತಾ ಇದ್ದೀನಿ. ಈಗಿದನ್ನ ಹಿಂಗೆ ತೆಗೆದು ಹಿಂಗೆ ಹಾಕೋಬೇಕಾಗುತ್ತೆ. ತೆಳ್ಳಿಗೆ ನೋಡಿ ಚೆನ್ನಾಗಿ ಬಂದಿದೆ ಹೌದಾ. ಇದೆ ಈ ಥರ ತೆಳ್ಳಿಗೆ ಬರುತ್ತೆ. ಮನೆಯಲ್ಲೇ ಇಟ್ಕೊಂಡು ತೋರಿಸ್ತಾ ಇರೋದು. ಈಗ ಹೋಗಿ ಬಿಸಿಲಲ್ಲಿ ಇಟ್ಟು ಬರ್ತೀವಿ ಎಲ್ಲನು. ನೋಡಿ ನೀಟಾಗಿ ಬರುತ್ತೆ. ನೋಡಿ ಎಲ್ಲ ಹಪ್ಪಳ ಮಾಡಿ ಟೆರಸ್ ಮೇಲೆ ಹಾಕಿ ಬಂದಿದ್ದೀವಿ. ಅಲ್ಲೇ ಕುತ್ಕೊಂಡು ಎಲ್ಲ ಹಾಕ್ಬಿಡ್ಬೋದು, ಇಲ್ಲ ತಟ್ಟೆಲ್ಲಾರು ನಾನು ಮಾಡೋದು ತೋರಿಸಿದ್ದೀನಿ ನೋಡಿ. ತಟ್ಟೆಯಲ್ಲೂ ಇಟ್ಟಿದ್ದೀನಿ, ಇದರಲ್ಲೂ ಇಟ್ಟಿದ್ದೀನಿ. ಇದನ್ನು ಫುಲ್ ಡೇ ಒಂದಿನ 5 ಗಂಟೆ ತನಕ 6 ಗಂಟೆ ತನಕ ಒಣಗಿಸ್ಬಿಟ್ರೆ ಆಯಿತು, 90% ಒಣಗಿಬಿಟ್ಟಿರುತ್ತೆ. ಮಾರನೇ ದಿವಸ 1-2-3 ಅವರ್ಸ್ ಬೇಕಾದ್ರೆ ನೀವು ಇಟ್ಟು ಒಂದು ಡಬ್ಬದಲ್ಲಿ ಹಾಕಿ 1 ವರ್ಷಗಟ್ಟಲೆ ಇಡುತ್ತಿದ್ದು ಏನೇನೂ ಆಗಲ್ಲ. ಚೆನ್ನಾಗಿ ಒಣಗಿಸಿಟ್ಬಿಡಿ. ತುಂಬ 2-3 ದಿನ ಹಾಕೋದು ಬೇಡ, 1-1.5 ದಿನದೊಳಗೆ ಆಗೇ ಹೋಗುತ್ತೆ. ಈಗ ನೋಡಿ ಇಟ್ಟಿದ್ದೀನಿ ಇಲ್ಲಿ.
ನೋಡಿ, ಈಗ ಸಾಯಂಕಾಲ ಆಗಿದೆ, 5 ಗಂಟೆ ಆಗಿದೆ, ಎಲ್ಲವೂ ಚೆನ್ನಾಗಿ ಒಣಗಿಬಿಟ್ಟಿದೆ ನೋಡಿ. ಅಲ್ಲಿ ಮಿರರು ಇಟ್ಟಿದ್ದೀನಿ. ಮಿರರ್ ಯಾಕೆ ಇಡ್ತಾರೆ ಗೊತ್ತಾ? ಪಾರಿವಾಳ ಪಕ್ಷಿ ಬಂದು ಹಪ್ಪಳ ಮುಟ್ಟಬಾರ್ದು, ಗಲೀಜು ಮಾಡಬಾರ್ದು ಅನ್ನೋದಕ್ಕೆ, ಆ ಕಾರಣಕ್ಕೆ ಮಿರರ್ ಇಡ್ತಾರೆ. ನಾನು ಯಾವಾಗಲೂ ಅಷ್ಟೇ, ಹಪ್ಪಳ ಸಂಡಿಗೆ ಮೆಣಸಿನ್ಕಾಯಿ ಏನು ಹಾಕೋದಾದರೂ ಈ ಕಡೆ ಒಂದು ಮಿರರ್ ಇಟ್ಬಿಟ್ಟಿರ್ತೀನಿ. ಆವಾಗ ಏನೂ ಬರೋದಿಲ್ಲ, ಪಕ್ಷಿಗಳು ಪಾರಿವಾಳಗಳು ಯಾವುದೂ ಬರಲ್ಲ. ನೀವು ಮಾಡ್ಕೋಬೇಕಾದ್ರೆ ಇದೇ ಥರ ಮಾಡ್ಕೊಳ್ಳಿ. ನಾನು ನಿಮಗೊಂದು ಒಳ್ಳೆ ಟಿಪ್ಸೇ ಕೊಟ್ಟಿದ್ದೀನಲ್ವ. ಈಗ ನೋಡಿ ಹಪ್ಪಳ ಎಷ್ಟು ಚೆನ್ನಾಗಿ ಒಣಗಿದೆಯಲ್ವಾ. 5 ಗಂಟೆಗೆ ನಾನು ತೆಗಿಕ್ ಬಂದಿದ್ದೀನಿ ಮೇಲೆ ನೋಡಿ, ಎಷ್ಟು ಚೆನ್ನಾಗಿ ಒಣಗಿದೆ, ಎಷ್ಟು ಟ್ರಾನ್ಸ್ಪರೆಂಟ್ ಆಗಿದೆ ಅಲ್ವಾ, ಒಳ್ಳೆ ಕಲರ್ ಬಂದಿದೆ ನೋಡಿ. ಬೆಳಗ್ಗೆ ನಾನು ಹಪ್ಪಳ ಮಾಡಿದ್ದೆ ನೋಡಿ, ಈಗ 4 ಗಂಟೆ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಒಣಗ್ಬಿಟ್ಟಿದೆ ಎಲ್ಲ. ಹೌದಾ, ಇದು ತೆಳ್ಳಗ್ ಮಾಡೋದ್ ತೋರಿಸಿದೀನಿ ನಿಮಗೆ ಅಂತ ನೋಡ್ಕೊಳ್ಳಿ ಅಂತ, ದಪ್ಪನು ಮಾಡೋದ್ ತೋರಿಸಿದೀನಿ ನೋಡಿ. ಈಗ 1/4 ಕೆಜಿ ಅವಲಕ್ಕಿಗೆ 40-45 ಹಪ್ಪಳ ಆಗಿದೆ. ತುಂಬಾ ಚೆನ್ನಾಗಿ ಒದಗುತ್ತಿದ್ದು, ನೀವು ಮಾಡ್ಕೊಳ್ಳಿ. ಈಗ ಹೆಂಗು ಲಾಕ್ ಡೌನ್, ಎಲ್ಲರೂ ಮನೇಲಿ ಇರ್ತೀರಲ್ವಾ, ಒಂದೊಳ್ಳೆ ಡಿಶ್ ಕಲ್ತಂಗ ಆಗುತ್ತೆ ನಿಮಗೆ. ಮನೇಲಿ ಮಾಡ್ಕೊಂಡು ಕರ್ಕೊಂಡು ತಿನ್ಬೋದು, ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ. ಇದು ದಪ್ಪ ಮಾಡಿದೀನಿ, ತೆಳುಗ್ ಮಾಡಿದೀನಿ ನೋಡಿ, ಇಷ್ಟೊಂದು ಹಪ್ಪಳ ಆಗಿದೆ ಅಲ್ವಾ ನೋಡಿ, ಎಷ್ಟು ಚೆನ್ನಾಗಾಗಿದೆ. ಈಗ ಕರ್ದು ತೋರಿಸ್ತೀನಿ. ಇದು ಮಾಡೋದು ತುಂಬಾ ಸುಲಭ, ನೀವು ಗ್ಯಾಸ್ ಹಚ್ಚಂಗಿಲ್ಲ, ಮುದ್ದೆ ಮಾಡಂಗಿಲ್ಲ, ರಾತ್ರಿ ನೆನೆ ಹಾಕೋಬೇಕು ಅಂತ ಏನಿಲ್ಲ, ದಿಢೀರಾಗಿ ಮಾಡ್ಕೊಂಡ್ಬಿಡ್ಬೋದು. ಒಂದು 4-5 ಅವರ್ಸ್ ಅಲ್ಲಿ ಒಂದಿನದಲ್ಲಿ ಇಷ್ಟು ಒಣಗಿದೆ. ಮಾರನೇದಿನ ಒಂದು 2-3 ಅವರ್ಸ್ ಬಿಸಿಲಿಗೆ ಹಾಕಿ ನೀವು ಬಾಕ್ಸಿಗೆ ಹಾಕಿ ಮುಚ್ಚಿಟ್ಬಿಟ್ರೆ 1 ವರ್ಷ ಆದ್ರೂ ಏನೂ ಆಗಲ್ಲ. ಇದು ತುಂಬಾ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ಈಗ ಎಣ್ಣೆ ಕಾದಿದೆ, ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗುತ್ತಲ್ವಾ, ತುಂಬಾ ಚೆನ್ನಾಗಾಗುತ್ತೆ ನೋಡಿ. ನೋಡಿ ಎಷ್ಟಿಷ್ಟು ಅಗಲ ಆಗುತ್ತೆ, ಇಷ್ಟಿಷ್ಟೇ ಹಪ್ಪಳ ಮಾಡಿದ್ದು ಎಷ್ಟು ಅಗಲ ಆಗ್ತಿದೆ ಅಲ್ವಾ. ಬಾಯಿಗಿಟ್ರೆ ಕರಗುತ್ತೆ, ತುಂಬಾ ರುಚಿ ಇರುತ್ತೆ. ಇದು ಜೀರಿಗೆನೂ ಹಾಕಿರೋದ್ರಿಂದ ತುಂಬಾನೇ ಟೇಸ್ಟ್ ಆಗುತ್ತೆ. ಜೀರಿಗೆ ಹಾಕಿರೋದ್ರಿಂದ ಸ್ವಲ್ಪ ಕೆಂಪು ಬರ್ತಾ ಇದೆ ಅಷ್ಟೇ, ಆದರೆ ಟೇಸ್ಟ್ ಮಾತ್ರ ಸೂಪರ್ ಇರುತ್ತೆ. ನೋಡಿ ಈ ಥರ ಮಾಡ್ಕೊಂಡು ನೀವು ಬೆಳಗ್ಗೆನೆ ಮಾಡ್ಕೊಂಡು, ತುಂಬ ಚೆನ್ನಾಗಿ ಬಿಸಿಲಿರುತ್ತಲ್ಲ ಇವಾಗ, ಮಾಡ್ಕೊಂಡ್ಬಿಟ್ಟು ನೀವು ಸಾಯಂಕಾಲಕ್ಕಾಗಲೇ ಕರ್ಕೊಂಡು ತಿಂದ್ಬಿಡ್ಬೋದು. ನೋಡಿ ನೋಡಿ ಎಷ್ಟು ಗರಿ ಗರಿ ಇದೆ, ಮುಟ್ಟಿದ್ರೆ ಹಂಗೆ ಕಟ್ಟಾಗುತ್ತೆ, ಬಾಯಿಗೆ ಹಾಕಿದ್ರೆ ಕರಗುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ನೀವು ಈ ಥರನೇ ಮಾಡ್ಕೊಳ್ಳಿ, ನಾನು ಯಾವ ರೀತಿ ಹೇಳಿದ್ದೀನೋ ಅದನ್ನೇ ಮಾಡ್ಕೊಳ್ಳಿ. ನನ್ನ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಫುಲ್ ನೋಡಿ, ಅವಾಗ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ, ಮಾಡ್ಕೋಬೋದು. ನೋಡಿದ್ರಲ್ವಾ ನೋಡಿ, ಎಣ್ಣೆನು ಕುಡಿಯಲ್ಲ ನೋಡಿ, ಎಷ್ಟು ಮುಟ್ಟಿದ್ರೆ ಪಟ್ ಅನ್ನುತ್ತೆ, ತುಂಬ ಚೆನ್ನಾಗಿದೆ. ನೀವು ಈ ಥರನೇ ಮಾಡ್ಕೊಳ್ಳಿ, ತುಂಬ ಈಸಿ ರೆಸಿಪಿ ಈಗ ನಾನು ತೋರಿಸ್ತಾ ಇರೋದು. ತುಂಬ ಸುಲಭವಾಗಿ ಅವಲಕ್ಕಿ ಹಪ್ಪಳ ಮಾಡುವುದು ಹೇಗೆ ಅಂತ ನಿಮಗೆಲ್ಲ ತೋರಿಸ್ಕೊಟ್ಟಿದ್ದೀನಿ. ಈಗ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಈ ರೆಸಿಪಿನ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ನನ್ನ ಮುಂದಿನ ರೆಸಿಪಿಯೊಂದಿಗೆ ಬರ್ತಿದ್ದೀನಿ, ಅಲ್ಲಿವರೆಗೂ ಸಿ ಯು ಆಲ್.